ಮೊಟ್ಟಮೊದಲನೆಯದಾಗಿ ಪುನೀತ್ ರಾಜ್ಕುಮಾರ್ನವರನ್ನು ಕಳೆದುಕೊಂಡಿರೋ ಈ ಸಂದರ್ಭದಲ್ಲಿ ನಾನು ಅತ್ಯಂತ ದುಃಖಿತನಾಗಿ ನಾನು ಶಕ್ತಿಧಾಮದ ಅವರ ಒಡನಾಟವನ್ನು ವಿವರಿಸ್ತೇನೆ. ಇದು ಎಂದೂ ಯಾರೂ ಭರಿಸಲಾರದಂಥ ಒಂದು ನಷ್ಟ. ಯಾಕೆಂದರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಶಕ್ತಿಧಾಮದ ಮೊದಲ ಅಧ್ಯಕ್ಷ. ಅವರ ಅಧ್ಯಕ್ಷತೆಯಲ್ಲಿ ಇಡೀ ಶಕ್ತಿಧಾಮ ಸಂಸ್ಥೆ ಪ್ರಾರಂಭ ಆಯಿತು. ನಾವು 1997-98ರಲ್ಲಿ ಪ್ರಾರಂಭ ಮಾಡಿದ ಈ ಸಂಸ್ಥೆ ಇವತ್ತು ಸಾವಿರಾರು ಜನ ಹೆಣ್ಣುಮಕ್ಕಳಿಗೆ ಆಶ್ರಯವನ್ನು ಒದಗಿಸಿದೆ. ಇಲ್ಲಿವರೆಗೆ 4,000 ನಿರಾಶ್ರಿತ ಹೆಣ್ಣುಮಕ್ಕಳಿಗೆ ನಾವು ಆಶ್ರಯ ಕಲ್ಪಿಸಿದ್ದೀವಿ, ಅವರಿಗೆ ಪುನರ್ವಸತಿ ಕಲ್ಪಿಸಿದ್ದೀವಿ. ಇದೆಲ್ಲದೂ ಕೂಡ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಒತ್ತಾಸೆಯಿಂದ. ಅವರ ಜೊತೆ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ಅವರ ಸಹೋದರ ಶ್ರೀ ಶಿವರಾಜ್ಕುಮಾರ್ ಅವರು ಶಕ್ತಿಧಾಮಕ್ಕೆ ಬರ್ತಾಯಿದ್ರು. ಇತ್ತೀಚೆಗಂತೂ ಪುನೀತ್ ರಾಜ್ಕುಮಾರ್ ಅವರಿಗೆ ಶಿಕ್ಷಣದ ಬಗ್ಗೆ ಹೆಚ್ಚಿನ ಆಸಕ್ತಿ ಇತ್ತು. ನಾವು ಈಗ ಶಕ್ತಿಧಾಮದಲ್ಲಿ ದುರ್ಬಲ ಮಹಿಳೆಯರಷ್ಟೇ ಅಲ್ಲ, ತಳ ಸಮುದಾಯದ ಶಿಕ್ಷಣ ವಂಚಿತ ಹೆಣ್ಣುಮಕ್ಕಳನ್ನು ಕರೆದುಕೊಂಡು ಬಂದು ನಾವಿಲ್ಲಿ ಅವರಿಗೆ ಜಾಗ ಕೊಟ್ಟು ಶಿಕ್ಷಣಕ್ಕೆ ಏರ್ಪಾಟು ಮಾಡಿದ್ದೇವೆ. ಈ ಶಿಕ್ಷಣ ಕಾರ್ಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಬಹಳ ಆಸಕ್ತಿ ಇತ್ತು. ಹೆಣ್ಣುಮಕ್ಕಳೆಲ್ಲರೂ ಕೂಡ ಕಾಲೇಜು, ಹೈಸ್ಕೂಲು, ಪ್ರೈಮರಿ ಸ್ಕೂಲು, ಈ ಇಷ್ಟು ಮಕ್ಕಳು ಕೂಡ ಇದ್ದರು ನಮ್ಮಲ್ಲಿ. ಅವರೆಲ್ಲರೂ ಚೆನ್ನಾಗಿ ಓದಿ ಮುಂದೆ ಬರೋದಕ್ಕೆ ಬೇಕಾಗುವಂಥ ಎಲ್ಲ ನೆರವನ್ನು ಅವರು ಕೊಡೋದಕ್ಕೆ ಕಟಿಬದ್ಧರಾಗಿದ್ದರು. ಮತ್ತು ಶಕ್ತಿಧಾಮದ ನೆರವಿಗೆ ಅನೇಕ ರೀತಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಸಹಾಯ ಮಾಡಿದ್ದಾರೆ. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಈ ಸುವರ್ಣ ಟಿ ವಿನಲ್ಲಿ ಕನ್ನಡದ ಕೋಟ್ಯಾಧಿಪತಿ ಅಂತ ಬರ್ತಾ ಇತ್ತು. ಆ ಕೋಟ್ಯಾಧಿಪತಿಯ ಕಾರ್ಯಕ್ರಮದಲ್ಲಿ ಬಂದ ಹಣವನ್ನೆಲ್ಲ ನಾನು ಶಕ್ತಿಧಾಮಕ್ಕೆ ಕೊಡ್ತೀನಿ ಅಂತ ಹೇಳಿ ಪುನೀತ್ ಅವರು ಹೇಳಿದರು. ಅದರ ಪ್ರಕಾರ 18 ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನು ನಮ್ಮ ಶಕ್ತಿಧಾಮಕ್ಕೆ ಸಂದಾಯ ಮಾಡಿದರು. ಆನಂತರ ವರ್ಷ ವರ್ಷ ಮಕ್ಕಳ ಶಿಕ್ಷಣಕ್ಕೆ ಅಗತ್ಯವಾಗುವ ಪುಸ್ತಕ, ಬಟ್ಟೆ ಇತ್ಯಾದಿಯನ್ನು ಒದಗಿಸ್ತಾ ಇದ್ದರು. ಕೇಳಿದ್ದೇನೆ, ಅವರೇ ಬಂದುಬಿಡೋರು ಒಂದೇ ಸರಿ ಪುಸ್ತಕ ಎಲ್ಲ ತೊಗೊಂಬಂದು ಕೊಟ್ಬಿಡೋರು ನಮಗೆ. ಅದು ಒಂದು ನಡೀತಿತ್ತು. ಜೊತೆಗೆ ಮಕ್ಕಳ ಜೊತೆ ಮಾತಾಡೋದು, ಮಕ್ಕಳ ಜೊತೆ ಮಾತುಕತೆ ಆಡೋದು, ಮಕ್ಕಳನ್ನು ಪ್ರೀತಿಯಿಂದ ಬೆನ್ನತಟ್ಟಿ ನೀವು ಇನ್ನೂ ಹೆಚ್ಚು ಓದಿ ಮೇಲಕ್ಕೆ ಬರಬೇಕು ಅನ್ನೋ ಹಾರೈಕೆ ಅವರಲ್ಲಿ ಬಹಳವಾಗಿತ್ತು. ಹಾಗಾಗಿ ಮಕ್ಕಳು ಅವರನ್ನು ಕಂಡರೆ ಬಹಳ ಇಷ್ಟಪಡ್ತಾರೆ. ನಮ್ಮ ಮಕ್ಕಳು ನಿನ್ನೆ ಎಲ್ಲ ಅಳ್ತಾ ಇದ್ದರು. ಎಲ್ಲರೂ ಟಿ ವಿ ಮುಂದೆ ಕೂತ್ಕೊಂಡು ನಮ್ಮ ಹೆಣ್ಣುಮಕ್ಕಳು ಪ್ರತಿಯೊಬ್ಬರು ಅಳ್ತಾ ಇದ್ದರು. ಎಷ್ಟು ಪ್ರೀತಿ ಇತ್ತು ಅನ್ನೋದು, ಆ ಪ್ರೀತಿಯ ಬಾಂಧವ್ಯವನ್ನು ಮಾತುಗಳಲ್ಲಿ ಹೇಳೋದಕ್ಕಾಗೋದಿಲ್ಲ. ಇಷ್ಟು ಸಮಾಚಾರ. ಕೋವಿಡ್ ಪ್ರಾರಂಭ ಆಗೋದಕ್ಕೆ ಮುಂಚಿತವಾಗಿ ಮಾನ್ಯ ಪುನೀತ್ ಅವರು ಬಂದಿದ್ದರು. ಬಂದು ಮಕ್ಕಳ ಜೊತೆ ಸುಮಾರು 1 ಗಂಟೆಗಟ್ಟಲೆ ಕಾಲ ಕಳೆದು, ಜೊತೆಗೆ ಮಕ್ಕಳ ಜೊತೆ ಊಟ ಮಾಡೋದು ಅವ್ರ ಹವ್ಯಾಸ. ಎಲ್ಲರೂ ಒಂದು ಒಳ್ಳೆ ಕ್ಯಾಟ್ರಿಂಗಿಗೆ ಹೇಳಿಬಿಟ್ಟು ಬಹಳ ಉತ್ತಮ ದರ್ಜೆಯ ಊಟವನ್ನು ಏರ್ಪಾಟು ಮಾಡಿ ಮಕ್ಕಳೆಲ್ಲ ಸಂತೋಷದಿಂದ ಊಟ ಮಾಡೋದನ್ನು ನೋಡೋದಕ್ಕೆ ಅವ್ರಿಗೆ ಬಹಳ ಇಷ್ಟಪಡ್ತಾಯಿದ್ರು. ಮಕ್ಕಳ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು, ಮಕ್ಕಳ ಜೊತೆ ಚರ್ಚೆ ಮಾಡ್ತಾಯಿದ್ರು, ಮಕ್ಕಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾಯಿದ್ರು. ಹೀಗೆ ಅನೇಕ ಬಗೆಯಾಗಿ ಅವರು ಶಕ್ತಿಧಾಮದ ಮಕ್ಕಳ ಜೊತೆ ಮತ್ತು ಇಲ್ಲಿಯ ಹೆಣ್ಣುಮಕ್ಕಳ ಜೊತೆ, ಮನೆ ಮಠ ಕಳ್ಕೊಂಡಂಥ ಹೆಣ್ಣುಮಕ್ಕಳನ್ನು ನಾವಿಲ್ಲಿ ಇಟ್ಕೊಂಡಿದ್ದೀವಿ. ಶಕ್ತಿಧಾಮ ಅಂತಕ್ಕಂಥದ್ದು ಪ್ರಾರಂಭ ಆಗಿದ್ದು ವಸತಿರಹಿತವಾದಂಥ ಕೌಟುಂಬಿಕ ಹಿನ್ನೆಲೆಯನ್ನು ಕಳೆದುಕೊಂಡಂಥ ದುರ್ಬಲ ಮಹಿಳೆಯರಿಗೆ ವಸತಿಯನ್ನು ಕಲ್ಪಿಸಬೇಕು ಅಂತ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರಾರಂಭ ಮಾಡಿದ್ದು. ಕೆಪ್ಪಯ್ಯ ಸರ್ ಅವರು ಅವಾಗ ಕಮಿಷನರ್ ಆಗಿದ್ದರು. ಅವರೆಲ್ಲ ಒಟ್ಟಿಗೆ ಸೇರಿ ಜೆ ಎಸ್ ಎಸ್ ಸ್ವಾಮಿಗಳು ಈ ಜಾಗ ಕೊಟ್ಟರು, ಈ ಒಳ್ಳೆಯ ಕಟ್ಟಡವನ್ನು ಕಟ್ಟಿದ್ವಿ, ರಾಜ್ಕುಮಾರ್ ಸಂಗೀತ ಸಂಜೆ ಅಂತ ಮಾಡಿ ಹಣ ಎತ್ತಿದ್ವಿ, ತಾರಾಲೋಕದಲ್ಲಿ ಸಂಗೀತ ಸಂಜೆ ಅಂತ ಮಾಡಿದ್ವಿ, ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಬಂದು ಭಾಗವಹಿಸಿ ಹಣ ಎತ್ತೋದಕ್ಕೆ ಸಹಾಯ ಮಾಡಿದರು. ಹೀಗೆ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಇದಕ್ಕೆ ವ್ಯತ್ಯಾಸಿಯಾಗಿ ನಿಂತು, ಇದಕ್ಕೆ ಬೆನ್ನೆಲುಬಾಗಿ ನಿಂತು ಈ ಶಕ್ತಿಧಾಮ ಬೆಳೆಯೋದಕ್ಕೆ ಸೂತ್ರಧಾರರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ನಮ್ಮೆಲ್ಲರ ಪ್ರಾರ್ಥನೆ. ಆ ಈ ನಷ್ಟವನ್ನು ಕಲಾವಿದರ ಲೋಕಕ್ಕೂ ಭರಿಸೋದಕ್ಕಾಗೋದಿಲ್ಲ, ಅವರ ಕುಟುಂಬಕ್ಕೂ ಭರಿಸೋದಕ್ಕೆ ಸಾಧ್ಯವಿಲ್ಲ, ಹಾಗೆ ನಮ್ಮ ಶಕ್ತಿಧಾಮಕ್ಕೂ ಕೂಡ ಭರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರು ಇಲ್ಲೊಂದು ಶಾಲೆ ಕಟ್ಟೋಣ ಅಂತ ಒಂದು ತೊಡಗಿಸ್ಕೊಂಡಿದ್ದರು. ನಮ್ಮ 3 ಎಕರೆ ಜಾಗ ಇದೆ ಇಲ್ಲಿ ಪಕ್ಕದಲ್ಲಿ, ಶಕ್ತಿಧಾಮದ್ದೇ ಸ್ವಂತ ಜಾಗ. ಆ ಪ್ರದೇಶದಲ್ಲಿ ಉತ್ತಮ
ಮಟ್ಟದ ಗುಣಮಟ್ಟದ ಶಾಲೆಯನ್ನು ಕಟ್ಟಿ 8 ಕೋಟಿ ರೂಪಾಯಿನ ವೆಚ್ಚದಲ್ಲಿ 500-600 ತಳ ಸಮುದಾಯದ ಬಡ ಹೆಣ್ಣು ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು. ಅದಕ್ಕಾಗಿ ಅವರು ಅಮೆರಿಕಕ್ಕೆ ಹೋಗೋಕ್ಕೂ ರೆಡಿ ಇದ್ದರು. ಆ್ಯಕ್ಚುಲಿ ಕೋವಿಡ್ ಪೂರ್ವದಲ್ಲಿ ನಾವು ಪ್ಲ್ಯಾನ್ ಮಾಡಿದ್ವಿ ಅಮೆರಿಕಕ್ಕೆ ಹೋಗಿ ಶಿವರಾಜ್ಕುಮಾರ್ ಅವರ ಮತ್ತು ಪುನೀತ್ ಅವರ ಮತ್ತು ಇನ್ನೂ ಕೆಲವು ಶಿವರಾಜ್ಕುಮಾರ್ ಅವರು ಹೇಳಿದ ಪ್ರಕಾರ ಕೆಲವು ಬೇರೆ ನಟರು ಇವರೆಲ್ಲ ಇದ್ದಾರಲ್ಲ ಶಕ್ತಿಧಾಮಕ್ಕೂ ಕೂಡ ಬರೆಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರು ಇಲ್ಲೊಂದು ಶಾಲೆ ಕಟ್ಟೋಣ ಅಂತ ಒಂದು ತೊಡಗಿಸ್ಕೊಂಡಿದ್ದರು. ನಮ್ಮ 3 ಎಕರೆ ಜಾಗ ಇದೆ ಇಲ್ಲಿ ಪಕ್ಕದಲ್ಲಿ, ಶಕ್ತಿಧಾಮದ್ದೇ ಸ್ವಂತ ಜಾಗ. ಆ ಪ್ರದೇಶದಲ್ಲಿ ಉತ್ತಮ ಮಟ್ಟದ ಗುಣಮಟ್ಟದ ಶಾಲೆಯನ್ನು ಕಟ್ಟಿ 8 ಕೋಟಿ ರೂಪಾಯಿನ ವೆಚ್ಚದಲ್ಲಿ 500-600 ತಳ ಸಮುದಾಯದ ಬಡ ಹೆಣ್ಣು ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು. ಅದಕ್ಕಾಗಿ ಅವರು ಅಮೆರಿಕಕ್ಕೆ ಹೋಗೋಕ್ಕೂ ರೆಡಿ ಇದ್ದರು. ಆ್ಯಕ್ಚುಲಿ ಕೋವಿಡ್ ಪೂರ್ವದಲ್ಲಿ ನಾವು ಪ್ಲ್ಯಾನ್ ಮಾಡಿದ್ವಿ ಅಮೆರಿಕಕ್ಕೆ ಹೋಗಿ ಶಿವರಾಜ್ಕುಮಾರ್ ಅವರ ಮತ್ತು ಪುನೀತ್ ಅವರ ಮತ್ತು ಇನ್ನೂ ಕೆಲವು ಶಿವರಾಜ್ಕುಮಾರ್ ಅವರು ಹೇಳಿದ ಪ್ರಕಾರ ಕೆಲವು ಬೇರೆ ನಟರು ಇವರೆಲ್ಲ ಇದ್ದಾರಲ್ಲ KGF ಮಾಡಿದಲ್ಲ ಅವರ ಯಶ್ ಅವ್ರನ್ನ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಾನು ಮಾಡ್ತೀನಿ ಅಂತ ಎಲ್ಲ ಬಹಳ ಆಸೆ ಪಟ್ಟಿದ್ರು. ಕೋವಿಡ್ ಬಂದು ಎಲ್ಲ ಸ್ಥಗಿತವಾಗಿಬಿಡ್ತು. ಈ ನಂತರ ಮತ್ತೆ ಈಗ ಕೋವಿಡ್ ಸ್ವಲ್ಪ ಕಮ್ಮಿ ಆಗ್ತಾಯಿದೆ, ಈಗ ಏನಾದರೂ ಒಂದು ಸ್ವಲ್ಪ ಪುನಶ್ಚೇತನ ಮಾಡಬೇಕು ಅಂತ ನಾವು ಆಲೋಚನೆ ಮಾಡ್ತಿದ್ದ ಸಂದರ್ಭದಲ್ಲಿ ದೇವರು ಅವರನ್ನು ನಮ್ಮಿಂದ ಕರ್ಕೊಂಡು ಬಿಟ್ಟಿದ್ದಾನೆ. ಇದು ಬಹಳ ದೊಡ್ಡ ದೌರ್ಭಾಗ್ಯ ನಮಗೆ. ಆದರೂ ಕೂಡ ಮಾನ್ಯ ಶಿವರಾಜ್ಕುಮಾರ್ ಅವರು ಬಹುಶಃ ಪುನೀತ್ ಅವರ ಕನಸನ್ನು ಮತ್ತು ಅದು ಅವ್ರ ಕನಸು ಕೂಡ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಮುಂದುವರಿಸೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾರೆ, ಏನಾದರೂ ವ್ಯವಸ್ಥೆ ಮಾಡ್ತಾರೆ ಅಂತ ನಾವೆಲ್ಲರೂ ಆಶಿಸಿದ್ದೇವೆ. ಕೋವಿಡ್ ಪೂರ್ವದಲ್ಲಿ ಬಂದು ಮಕ್ಕಳ ಜೊತೆ ಊಟ ಇವತ್ತು ಮುಖ್ಯವಾಗಿ ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸ್ತಕ್ಕಂಥದ್ದು. ಅವರು ನಮ್ಮ ಶಕ್ತಿಧಾಮದ ಒಂದು ಪಿಲ್ಲರ್ ಇದ್ದಂಗೆ, ಕಂಬ ಇದ್ದಂಗೆ. ಅವರ ನೆರವಿನಿಂದ ಶಕ್ತಿಧಾಮ ಇಷ್ಟೊಂದು ಬೆಳೆದಿದೆ. ಅವರ ಹೃದಯ ನಮ್ಮ ಜೊತೆ ಇದೆ, ಮಕ್ಕಳ ಜೊತೆ ಇದೆ. ಅವರ ನಲ್ಮೆ, ಅವರ ಪ್ರೀತಿ ಮಕ್ಕಳಿಗೆ ಎಷ್ಟಿದೆ ಅಂದರೆ ನೆನ್ನೆಲ್ಲ ಅಳ್ತಾ ಇದ್ದರು ಮಕ್ಕಳು ಟಿ ವಿ ಮುಂದೆ ಕೂತ್ಕೊಂಡು. ನಮ್ಮ 100 ಕೋವಿಡ್ನಿಂದಾಗಿ ಕಮ್ಮಿ ಮಕ್ಕಳಿದ್ದಾರೆ, ಈಗ 150 ಮಕ್ಕಳಿದ್ದಾರೆ. 150 ಮಕ್ಕಳು ಕೂತ್ಕೊಂಡು ಅಳ್ತಾ ಇದ್ದರು. ಎಷ್ಟು ಜನ ಊಟ ಮಾಡಿಲ್ಲ ನನಗೆ ಗೊತ್ತಿಲ್ಲ. ಹೆಣ್ಮಕ್ಕಳಿದ್ದಾರೆ, ಶಾಲೆ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳಿದ್ದಾರೆ. ಅವರೆಲ್ಲರೂ ಬಹಳ ದುಃಖ ತಪ್ತರಾಗಿದ್ದಾರೆ. ಅವರಿಗೆ ಸಮಾಧಾನ ಮಾಡೋದೇ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಕಷ್ಟವಾಗಿತ್ತು.